ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರ ಸಾಲ ಮನ್ನಾದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಅಂದು ಬಂದಿದೆ. ಹಾಗೆ ಎಷ್ಟು ಮನ್ನಾ ಆಗಲಿದೆ, ಹಾಗೆ ಯಾವ ಯಾವ ರೈತರ ಸಾಲ ಮನ್ನಾ ಆಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ನಿಮ್ಮ ಸಾಲ ಎಷ್ಟು ಇದೆ ಎಂಬುದನ್ನ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲವು ದಿನಗಳಿಂದ ರೈತರ ಸಾಲ ಮನ್ನಾ ಆಗಿದೆ ಎಂದು ಸುದ್ದಿ ಹರಡುತ್ತಿದ್ದು, ಆದರೆ ಯಾವ ವರ್ಷದ ಸಾಲ ಮನ್ನಾ ಆಗಿದೆ ಎಂಬುದು ಯಾರಿಗೂ ಇಲ್ಲಿವರೆಗೆ ತಿಳಿದು ಬಂದಿಲ್ಲ. ಕಳೆದ ವರ್ಷಗಳಲ್ಲಿ ಕೆಲವು ಸೊಸೈಟಿ ಸಾಲವನ್ನ 50,000 ವರೆಗೆ ಸಾಲ ಮನ್ನಾ ಮಾಡಿದ್ದು, ಆದ್ರೆ ಈ ವರ್ಷ ಸಾಲ ಮನ್ನಾ ಮಾಡುತ್ತಾರಾ ಅಥವಾ ಮಾಡುವುದಿಲ್ಲ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳೋಣ. ಸಾಲ ಮನ್ನಾದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂಬುದನ್ನ ಈ ರೀತಿ ಚೆಕ್ ಮಾಡಬಹುದು. ಅದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಸಾಲ ಮನ್ನಾದ ಬಗ್ಗೆ ಇರುವ ಸಂಪೂರ್ಣ ವಿವರಣೆಯನ್ನ ನೀವು ಪಡೆದುಕೊಳ್ಳಬಹುದಾಗಿದೆ. ಸಾಲ ಮನ್ನಾ ಮಾಡಬೇಕೆಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಹುದೊಡ್ಡ ಮೊತ್ತದ ಹಣ ವೆಚ್ಚವಾಗುತ್ತದೆ ಎಂದು ತಿಳಿದು ರಾಜ್ಯ ಸರ್ಕಾರವು ಸಾಲ ಮನ್ನಾ ಮಾಡಲು ನಿರಾಕರಿಸುತ್ತಿದೆ. ಆದರೂ ಸಹ ಜನರು ಸಾಲ ಮನ್ನಾ ಆಗಿದೆ ಎಂಬ ವದಂತಿಯನ್ನ ಹಬ್ಬಿಸುತ್ತಿದ್ದು, ಈ ವದಂತಿಯನ್ನ ನಂಬಬೇಡಿ, ಏಕೆಂದ್ರೆ ಇದು ಶುದ್ಧ ಸುಳ್ಳು. ಮುಂಬರುವ ದಿನಗಳಲ್ಲಿನ ಎಲೆಕ್ಷನ್ ಪ್ರಚಾರಕ್ಕಾಗಿ ಕೆಲವೊಂದು ಶಾಸಕರು ಸಾಲ ಮನ್ನಾ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡುತ್ತಿದ್ದು, ಅವರು ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ ಮಾಡುತ್ತಾರಾ ಅಥವಾ ಇಲ್ಲೋ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳೋಣ. 2023 ಸಾಲಿನಲ್ಲಿ ಯಾವುದೇ ತರನಾದ ಸಾಲ ಮನ್ನಾ ಆಗಿಲ್ಲ, ಆದ್ರೆ ಸಾಲ ಮನ್ನಾ ಆಗಿದೆ ಎಂಬ ವದಂತಿಯನ್ನ ಹಬ್ಬಿಸುತ್ತಿದ್ದಾರೆ. ಅದಕ್ಕಾಗಿ ನೀವು ಸಾಲ ಮನ್ನಾದ ಬಗ್ಗೆ ತಿಳಿದುಕೊಳ್ಳಬೇಕೆಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲೋ ಎಂಬುದನ್ನ ಖಚಿತಪಡಿಸಿಕೊಳ್ಳಬಹುದಾಗಿದೆ. ಮುಂಬರುವ ದಿನಗಳಲ್ಲಿ ರಾಜಕೀಯ ದುರಾಸೆಯಿಂದಾಗಿ ಹಲವಾರು ರಾಜಕಾರಣಿಗಳು ಆಡಳಿತಕ್ಕೆ ಬಂದರೆ ಸಾಲ ಮನ್ನಾ ಮಾಡುತ್ತೇವೆ ಎಂದು ಆಶ್ವಾಸನೆಯನ್ನ ನೀಡುತ್ತಿದ್ದು, ಇದನ್ನು ನಂಬಿ ನೀವು ಅವರಿಗೆ ಮತವನ್ನು ಚಲಾಯಿಸಬೇಕೆಂಬುದು ಅವರ ಆಸೆಯಾಗಿದೆ. ಆದರೆ ಒಬ್ಬ ಉತ್ತಮ ಆಡಳಿತಗಾರನ ಅಧಿಕಾರಕ್ಕೆ ತರುವಲ್ಲಿ ನೀವು ಸಫಲರಾಗಬೇಕು. ಅದಕ್ಕಾಗಿ ನೀವು ಬರುವ ಎಲೆಕ್ಷನ್ ನಲ್ಲಿ ಉತ್ತಮ ಆಡಳಿತಗಾರನನ್ನು ಆಯ್ಕೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡುವಲ್ಲಿ ಸಫಲರಾಗಿರಿ.